ಬೆಂಗಳೂರಿನಲ್ಲೊಂದು ಹಳ್ಳಿ ಕಟ್ಟೆ ನಮಸ್ಕಾರ ಆನ್ ಕನ್ನಡಿಗೆ ಸ್ವಾಗತ ಹಳ್ಳಿಯ ವಾತಾವರಣ ಅಂದರೆ ಯಾರಿಗಿಷ್ಟ ಇರೋದಿಲ್ಲ ನೀವೇ ಹೇಳಿ ಹಳ್ಳಿಯ ಸೊಗಡಿನಲ್ಲಿ ಜೀವನ ನಡೆಸುವುದು ಮನಸ್ಸಿಗೆ ಎಷ್ಟೋ ನೆಮ್ಮದಿ ಸಿಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಗಳನ್ನು ವಿಶ್ರಾಂತಿ ಸ್ಥಳಗಳಂತೆ ಕಾರಣವಾಗಿದೆ ಬೆಂಗಳೂರಿನಂಥ ದೊಡ್ಡ ಸಿಟಿಯಲ್ಲಿ ಜೀವನ ನಡೆಸುವವರು ಟ್ರಾಫಿಕ್ ಪೊಲ್ಯೂಷನ್ ಜನಜಂಗುಳಿ ಬೇಸತ್ತು ಹಳ್ಳಿಯ ಜೀವನವನ್ನು ಬಯಸುತ್ತಾರೆ ಹಳ್ಳಿಯಲ್ಲಿ ಟ್ರಾಫಿಕ್ ಇರೋದಿಲ್ಲ ಜನಗಳ ಗದ್ದಲ ಕಡಿಮೆ ಪೊಲ್ಯೂಷನ್ ಫ್ರೀ ಅಲ್ಲಲ್ಲಿ ಹಿಂದಿನಿಂದಲೂ ನಿರ್ಮಿಸಿದ ಕಟ್ಟೆಗಳು ಕಟ್ಟೆಯ ಮೇಲೊಂದು ಮರ ಆ ಮರದ ಕೆಳಗೆ ವಿಶ್ರಾಂತಿ ಪಡೆಯುವ ಜನರು ಜಂಜಾಟವಿಲ್ಲದ ಜೀವನ ನೆಮ್ಮದಿಯ ಪ್ರತೀಕವಾಗಿರುತ್ತದೆ ಅದೇ ರೀತಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರೇಸ್ ಕೋರ್ಸ್ ರಸ್ತೆಯಲ್ಲಿ ಹಳ್ಳಿಯ ಮಾದರಿಯಲ್ಲಿ ಕಟ್ಟೆಯನ್ನು ನಿರ್ಮಿಸಲಾಗುತ್ತದೆ ಎರಡು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಕಟ್ಟೆಗೆ ಈಗಾಗಲೇ ಕಾರ್ಯ ಪ್ರಾರಂಭಗೊಂಡಿದೆ ಬೆಂಗಳೂರಿನ ವಿವಿಧ ಕಡೆಗಳಲ್ಲಿ ಹದಿನಾರು ಕಟ್ಟೆಗಳನ್ನು ನಿರ್ಮಿಸಲಾಗಿದೆ ರೇಸ್ ಕೋರ್ಸ್ಗೆ ಬರುವ ಜನರಿಗೆ ಕುಳಿತುಕೊಳ್ಳಲು ವಿಶ್ರಾಂತಿ ಪಡೆಯಲು ಈ ಕಟ್ಟೆ ನಿರ್ಮಿಸಲಾಗಿದೆ ಇಲ್ಲಿ ಮರಗಳು ಹೂವಿನ ಗಿಡಗಳು ಅಲಂಕಾರದ ಗಿಡಗಳು ಮತ್ತಷ್ಟು ಆಕರ್ಷಿಸಲು ವಿದ್ಯುತ್ ದೀಪಗಳನ್ನು ಅಳವಡಿಸಲಾಗುತ್ತದೆ ಬೆಂಗಳೂರನ್ನು ಪ್ರವಾಸಿ ತಾಣವಾಗಿಸುವುದು ಇದರ ಮೂಲ ಉದ್ದೇಶವಾಗಿದೆ ಆಧುನೀಕರಣದಲ್ಲಿ ನಿರ್ಮಾಣವಾಗಲಿರುವ ಈ ಕಟ್ಟಿಗೆ ಹಳ್ಳಿಯ ಸೊಗಡಿನ ಸ್ಪರ್ಶ ಸಿಗಲಿದೆ ಬೆಂಗಳೂರಿನಲ್ಲಿ ಇಂತಹ ಕಟ್ಟೆಗಳನ್ನು ನಿರ್ಮಿಸುವುದು ಸಿನಿಕಾ ಸಿಟಿಗೆ ಒತ್ತಷ್ಟು ಮೆರಗು ಬಂದಂತಾಗುತ್ತದೆ ಇದೇ ಥರ ಸುದ್ದಿಗಾಗಿ ನೋಡ್ತಾ ಇರಿ ಆನ್ ಕನ್ನಡ